ಹಲೋ ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾದ ಶೂಟಿಂಗ್ ಇದೀಗ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಸಿನಿಮಾವನ್ನು ಇದೇ ವರ್ಷ ಅಕ್ಟೋಬರ್ನಲ್ಲಿ ಅಂದರೆ ದಸರಾ ಹಬ್ಬಕ್ಕೆ ರಿಲೀಸ್ ಮಾಡೋ ತಯಾರಿಯನ್ನು ಚಿತ್ರತಂಡ ಮಾಡಿಕೊಳ್ತಾ ಇದೆ ಅನ್ನೋ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬೆಂಗಳೂರಿನಲ್ಲೇ ಹಳ್ಳಿಯ ಸೆಟ್ಗಳನ್ನು ಹಾಕಿ ಸಿನಿಮಾದ ಶೂಟಿಂಗನ್ನು ಮಾಡಲಾಗಿತ್ತು. ಇನ್ನು ಕೆಲ ದಿನಗಳ ಕಾಲ ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲೂ ಕೂಡ ಕಾಟೇರ ಸಿನಿಮಾದ ಶೂಟಿಂಗ್ ನಡೆದಿತ್ತು. ಇನ್ನು ಕೆಲವು ದಿನಗಳ ಹಿಂದಷ್ಟೇ ಮೈಸೂರಿನ ಬಳಿ ಕೂಡ ಕಾಟೇರ ಸಿನಿಮಾದ ಶೂಟಿಂಗ್ ನಡೆದಿತ್ತು. ಇನ್ನು ಸದ್ಯದ ಮಾಹಿತಿಯ ಪ್ರಕಾರ ಕಾಟೇರ ಸಿನಿಮಾದ ಶೂಟಿಂಗ್ ಕೂಡ ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಇದೇ ವರ್ಷ ಅಕ್ಟೋಬರ್ನಲ್ಲಿ ಅಂದರೆ ದಸರಾ ಹಬ್ಬಕ್ಕೆ ಕಾಟೇರ ಸಿನಿಮಾವನ್ನು ರಿಲೀಸ್ ಮಾಡೋ ಸಾಧ್ಯತೆ ಕೂಡ ಇದೆಯಂತೆ. ಇನ್ನು ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಅವರೇ ಹೇಳಿರುವಂತೆ, ಈ ಸಬ್ಜೆಕ್ಟ್ನ ಮೇಲೆ ಇಡೀ ಭಾರತದಲ್ಲಿಯೇ ಯಾವ ಸಿನಿಮಾ ಕೂಡ ಬಂದಿಲ್ಲ, ಇದೇ ಮೊದಲ ಬಾರಿಗೆ. ಈ ಒಂದು ಸಿನಿಮಾವನ್ನು ನೋಡುವಾಗ ಒಂದು ರೀತಿಯಲ್ಲಿ ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳಿದರು. ಹೀಗಾಗಿ ಕಾಟೇರ ಸಿನಿಮಾದ ಕ್ಲೈಮ್ಯಾಕ್ಸ್ನ ಶೂಟಿಂಗನ್ನು ತುಂಬ ದುಬಾರಿ ವೆಚ್ಚದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಿನ ಸೊಸೈಟಿಗೆ ಒಂದು ಮೆಸೇಜನ್ನು ನೀಡೋದಕ್ಕೆ ಅಥವಾ ರೈತರ ಬದುಕು ಯಾವ ರೀತಿ ಇರುತ್ತೆ ಅಂತ ಈಗಿನ ಸಮಾಜಕ್ಕೆ ತೋರಿಸೋದಕ್ಕೆ ಅಂತಾನೆ ಕಾಟೇರ ಸಿನಿಮಾದ ಕ್ಲೈಮ್ಯಾಕ್ಸನ್ನು ತುಂಬ ದುಬಾರಿ ವೆಚ್ಚದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಅವರು ದರ್ಶನ್ ಅವರನ್ನ ಹಾಗೆ ಕಾಟೇರ ಸಿನಿಮಾದ ಕಥೆಯನ್ನು ಒಂದು ವಿಭಿನ್ನ ರೀತಿಯಲ್ಲಿ ತೋರಿಸೋದಕ್ಕೆ ಹೊರಟಿದ್ದಾರೆ. ಸದ್ಯಕ್ಕೀಗ ಕಾಟೇರ ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಗಳಿವೆ. ಈ ಎಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನು ಕಾಟೇರ ಸಿನಿಮಾ ರೀಚ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಿದೆ. ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.